ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಉದ್ದಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಯಾವುದೋ ಹೋಟ್ಲಲ್ಲಿ ಸಿಗೋ ಹಾಗೆ ದೊಡ್ಡದಾಗಿ ಉಬ್ಬಿ ಬಂದಿದೆ ಗರಿ ಗರಿಯಾಗೂ ಕೂಡ ಇದೆ ಬಣ್ಣ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ಎರಡು ರೆಸಿಪಿನ ಕಲ್ತಾಗತ್ತೆ ಅದೇನು ಅಂದ್ರೆ ಒಂದು ಮೊಸರು ಮಾಡೋದಂತೂ ನೀವು ಕಲಿತೆ ಕಲಿತೀರಾ ಇನ್ನೊಂದು ಉದ್ದಿನ ವಡೆನ ಗರಿ ಗರಿಯಾಗಿ ಹೋಟೆಲ್ ಸ್ಟೈಲ್ ನಲ್ಲಿ ಹೇಗೆ ಮಾಡ್ಬೋದು ಅನ್ನೋದು ಕೂಡ ಕಲ್ತ್ಕೋಬಹುದು ಇಲ್ಲಿ ಇಲ್ಲಿ ನಾನು ಸುಮಾರು ಒಂದು ಅಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಒಂದು ಕಪ್ಪು ಅಂತಂದ್ರೆ ಇಲ್ಲಿ ಇನ್ನೂರು ಗ್ರಾಮ್ ಅಷ್ಟು ತೂಕದಲ್ಲಿ ನೀವು ಕೇಳೋದಾದ್ರೆ ಹಾಗೇನೆ ಕಪ್ ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಊಟಕ್ಕೆ ಬಳಸುವಂತಹ ಅಕ್ಕಿ ಇದು ಒಂದು ಕಪ್ಪು ಉದ್ದಿನ ಬೆಳೆಗೆ ಕಾಲ್ ಕಪ್ಪಷ್ಟು ಅಕ್ಕಿ ಅಕ್ಕಿ ಐವತ್ತು ಗ್ರಾಮ್ ಅಂತ ಹೇಳ್ಬೋದು ಇನ್ನೂರು ಅಷ್ಟು ಉದ್ದಿನ ಬೆಳೆಗೆ ಐವತ್ತು ಗ್ರಾಮ್ ಅಷ್ಟು ಅಕ್ಕಿನ ತಗೊಂಡಿದೀನಿ ನಾನು ಎರಡು ಬೇರೆ ಪಾತ್ರೆಯಲ್ಲಿ ಸಪರೇಟ್ ಆಗಿ ನೆನೆಸ್ತಾ ಇದ್ದೀನಿ ಅಂತ ಹೇಳಿ ಒಟ್ಟಿಗೆ ನೆನ್ಸಿದ್ರು ತೊಂದರೆ ಇಲ್ಲ ನಾನಿಲ್ಲಿ ತೋರಿಸ್ಬೇಕಾದ್ರೆ ನಿಮ್ಗೆ ಯಾವ್ದೇ ಗೊಂದಲ ಆಗದೆ ಇರಲಿ ಅಂತ ಹೇಳಿ ಈ ರೀತಿ ಸಪ್ರೇಟ್ ಆಗಿ ಹಾಕೊಂಡು ಇದನ್ನ ಚೆನ್ನಾಗಿ ತೊಳಿಬೇಕಾಗತ್ತೆ ಎರಡರಿಂದ ಮೂರ್ ಸತಿ ತೊಳೆದು ಇದು ಎರಡೂ ಪದಾರ್ಥನ ನಾನು ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನ್ಸಿಡ್ತೀನಿ ಕನಿಷ್ಠ ಪಕ್ಷ ನಾಲ್ಕು ಗಂಟೆನಾದ್ರು ನೆನ್ಸಿಡ್ಬೇಕು ಆಗ್ಲೇನೆ ಗರಿ ಗರಿಯಾಗಿ ಬರೋದಕ್ಕೆ ಯಾಕಂದ್ರೆ ಇದ್ರಲ್ಲಿ ನಾವು ಮತ್ತೆ ಫರ್ಮೆಂಟೇಷನ್ ಅಥವಾ ಊದಕ್ಕೆ ಬರೋದಕ್ಕೆ ಏನು ಇಡೋದಿಲ್ಲ ರುಬ್ಬಿದ ತಕ್ಷಣನೇ ನಾವು ವಡೆನ ಮಾಡೋದ್ರಿಂದ ಇದು ಕನಿಷ್ಠ ಪಕ್ಷ ನಾಲ್ಕು ಗಂಟೆನಾದ್ರು ನೆನಿಬೇಕು ಈಗಿದ ನಾನು ಗ್ರೈಂಡ್ರಲ್ಲಿ ಇದೀನಿ ನೀವು ಮಿಕ್ಸರಲ್ಲಿ ಕೂಡ ಪೇಸ್ಟ್ ಮಾಡ್ಕೋಬೋದು ಗ್ರೈಂಡ್ರಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ವಡೆ ತುಂಬ ಗರಿಗರಿಯಾಗಿ ಬರುತ್ತೆ ಮಿಕ್ಸರ್ ಇಲ್ಲ ಅಂದರೆ ಮಿಕ್ಸರಲ್ಲಿ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಆಗಲೂ ಕೂಡ ಚೆನ್ನಾಗೇ ಬರುತ್ತೆ ಆದರೆ ಗ್ರೈಂಡ್ರಲ್ಲಿ ಸ್ವಲ್ಪ ಏನಂತಾರೆ ಆಮೇಲೆ ನಾವು ಹಿಟ್ಟನ್ನು ಬೀಟ್ ಮಾಡ್ತೀವಲ್ಲ ಅದು ಕಡಿಮೆ ಮಾಡಿದ್ರೂ ಕೂಡ ನಡೆಯುತ್ತೆ ಆದರೆ ಮಿಕ್ಸರಲ್ಲಿ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಆಮೇಲೆ ಕೈಯಲ್ಲಿ ಪೀಟ್ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಗೊತ್ತಾಗತ್ತೆ ಯಾವ ಥರ ಅಂಥೇಳಿ ಇಲ್ಲಿ ಕಾಲು ಕಪ್ಪಷ್ಟು ನೀರನ್ನು ಮಾತ್ರ ಬಳಸಿದ್ದೀನಿ ಖಂಡಿತ ಜಾಸ್ತಿ ನೀರು ಹಾಕೋಬೇಡಿ ಮಿಕ್ಸರ್ನಲ್ಲೂ ಅಷ್ಟೇ ನೀರನ್ನು ಜಾಸ್ತಿ ಸೇರಿಸ್ಕೋಬೇಡಿ ಗಟ್ಟಿಯಾಗೇ ಇರಬೇಕಿದು ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ ನಿಮಗೆ ಇಲ್ಲೊಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಷ್ಟು ಮಾತ್ರ ಇದಿದೆ ಏನೊಂಥರ ಅವಕಾಶ ಇದೆ ಅದಕ್ಕಿಂತ ಜಾಸ್ತಿ ಇಲ್ಲ ಈಗ ನೋಡಿ ಹಿಟ್ಟು ಇಷ್ಟು ಗಟ್ಟಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಇದು ಗ್ರೈಂಡ್ರಿಂದ ತೆಗೆದು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಎಷ್ಟು ಗಟ್ಟಿಯಾಗಿದೆ ಕಾಣಿಸ್ತಿದೆ ಅಲ್ವಾ ಈಗ ಇದನ್ನು ನಾನು ಒಂದು ಚಮಚದ ಸಹಾಯದಿಂದ ಸುಮಾರು ಐದರಿಂದ ಎಂಟು ನಿಮಿಷಗಳ ಕಾಲ ಈ ಥರ ಬೀಟ್ ಮಾಡ್ತೀನಿ ಯಾವುದೇ ಎಲೆಕ್ಟ್ರಿಕ್ ಬೀಟರ್ ಉಪಯೋಗಿಸೋಂಗಿಲ್ಲ ಕೈಯಲ್ಲಿ ಬೇಕಾದರೂ ಮಾಡಬಹುದು ನೀವು ಈ ಥರ ಬೀಟ್ ಮಾಡೋದನ್ನ ನಾನು ಇಲ್ಲಿ ಸ್ಪೂನಲ್ಲಿ ತೋರಿಸ್ತೀನಿ ಸ್ವಲ್ಪ ಕ್ಲೀನಾಗಿ ಕಾಣಲಿ ಅಂತ ಹೇಳಿ ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ಸಣ್ಣಗೆ ಹೆಚ್ಚಿಟ್ಟಂತಹ ಶುಂಠಿ ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಗೆ ಕಾಳು ಮೆಣಸು ಇದನ್ನ ಸೇರಿಸ್ಕೋತೀನಿ ಇದು ಬೀಟ್ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ ಹಿಟ್ಟು ಒಂದ್ ರೀತಿ ಉಬ್ಬಿ ಬರುತ್ತೆ ಅಂತ ಹೇಳ್ಬೋದು ಆ ಹಾಗೆ ಇದಕ್ಕೆ ಏನಂತಾರೆ ಹಿಟ್ಟಾಗೆ ನೀರು ಕಡಿಮೆ ಹಾಕಿರೋದ್ರಿಂದ ನೀವು ಇದನ್ನ ಕರೆದಾಗ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳೋದಿಲ್ಲ ಕರೆಕ್ಟ್ ಆಗಿ ಹದ ಸರಿ ಇದ್ರೆ ವಡೆನಲ್ಲಿ ಒಂದು ಚೂರು ಎಣ್ಣೆ ಇರೋದಿಲ್ಲ ಮತ್ತೆ ಇದಕ್ಕೆ ಯಾವುದೇ ರೀತಿ ಸೋಡಾ ಆಗ್ಲಿ ಇನ್ನೇನು ಬಳಸೋದಿಲ್ಲ ಇದನ್ನ ಬೀಟ್ ಮಾಡೋದ್ರಿಂದ ಏನಾಗುತ್ತೆ ಹಿಟ್ಟು ಹಗುರ ಆಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಕರ್ಬೇವಿನ ಇದ್ರೆ ಅದನ್ನು ಕೂಡ ಸಣ್ಣಗೆ ಹೆಚ್ಚಾಕೊಳ್ಳಿ ಹಾಗೆ ತೆಂಗಿನಕಾಯಿ ಇದ್ದರೆ ಅದನ್ನು ಚಿಕ್ಕ ಚಿಕ್ಕ ಚೂರು ಮಾಡ್ಕೊಂಡು ಹಾಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟು ಚೆನ್ನಾಗಿ ಬೀಟ್ ಆಗಿದೆ ಅಂತ ನಿಮಗೆ ಗೊತ್ತಾಗೋದು ಹೇಗೆ ಅಂತಂದ್ರೆ ಈ ರೀತಿ ನೀರಲ್ಲಿ ಹಾಕಿದ್ರೆ ಅದು ತೇಲ್ತಾ ಇರುತ್ತೆ ಅಷ್ಟು ಹಗುರವಾಗಿರುತ್ತೆ ಈ ಬೆಣ್ಣೆ ತೇಲುತ್ತಲ್ಲ ನೀರಿನಲ್ಲಿ ಆ ಥರ ತೇಲ್ತಿದೆ ನೋಡಿ ಇಲ್ಲಿ ಈಗ ಇದಕ್ಕೆ ಹದ ಕರೆಕ್ಟ್ ಆಗಿದೆ ಅಂತ ಹೇಳಿ ಕರೆದ್ರೆ ವಡೆ ಒಳಗಡೆಯಿಂದ ಮೃದುವಾಗಿ ಹೊರಗಡೆ ಗರಿಗರಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಹಿಟ್ಟನ್ನು ರುಬ್ಬಬೇಕಾದ್ರೆ ಕಾಲ್ ಕಪ್ಪಿಗಿಂತ ಜಾಸ್ತಿ ನೀರನ್ನು ಹಾಕೋಬೇಡಿ ಏನಾಗುತ್ತೆ ಹದ ಚೆನ್ನಾಗಿ ಬರುತ್ತೆ ನಿಮಗೆ ವಡೆ ಮಾಡಬೇಕಾದ್ರೂ ಕೂಡ ಸುಲಭವಾಗೇ ಬರುತ್ತೆ ಹಿಟ್ಟನ್ನು ಬೀಟ್ ಮಾಡಬೇಕಾದ್ರೂ ಕೂಡ ಏನಂತಾರೆ ನೀರಾಗಿದ್ದರೆ ಸಲೀಸಾಗಿ ಆಗೋಗುತ್ತೆ ಆದರೆ ಹದ ತಪ್ಪೋಗುತ್ತೆ ಎಣ್ಣೆ ಜಾಸ್ತಿ ತಗೊಳತ್ತೆ ವಡೆ ಹಾಗಾಗಿ ಹಿಟ್ಟಿನ ಹದಾನ ಅಂದರೆ ಇಷ್ಟು ಗಟ್ಟಿ ಇದೆಯಲ್ಲ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಇಷ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ ಈಗ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕೈಯನ್ನು ಚೆನ್ನಾಗಿ ನೀರಿನಲ್ಲಿ ಎದ್ದು ಈ ರೀತಿ ಎಷ್ಟು ದೊಡ್ಡದು ಚಿಕ್ಕದು ಬೇಕಾಗತ್ತೋ ಅದಕ್ಕೆ ತಕ್ಕಷ್ಟು ಹಿಟ್ಟನ್ನು ತೊಗೊಂಡು ಹೀಗೆ ವಡೆನ ಮಾಡ್ಕೋಬೋದು ನೀರಲ್ಲಿ ಕೈಯನ್ನು ಹತ್ಕೊಳ್ಳಿ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಡಬೇಕಾಗತ್ತೆ ಆಮೇಲೆ ಊರಿನ ಕಡಿಮೆ ಮಾಡಿ ಅದರಲ್ಲಿ ವಡೆನ ಹಾಕ್ತಾ ಹೋಗ್ಬೋದು ನಿಮಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಇಲ್ಲಿ ನಾನು ತೋರಿಸಿರೋ ರೀತಿ ವಡೆನ ಹಾಕೋದಕ್ಕೆ ಭಯ ಆಗೋದಾದ್ರೆ ಎಣ್ಣೆ ಹಾರತ್ತೆ ಅಥವಾ ಮೊದಲನೇ ಸತಿ ಪ್ರಯತ್ನ ಪಡ್ತೀರಾ ಅಂತಾದರೆ ಒಂದು ಸ್ಟೀಲ್ ಸ್ಪ್ಯಾಚುಲಾ ಇರುತ್ತಲ್ಲ ಅದ್ರ ಮೇಲೆ ಮಾಡಿಕೊಂಡು ಅದನ್ನು ಎಣ್ಣೆ ಒಳಗಡೆ ಮಗಜ್ ಹಾಕಿದ್ರೆ ವಡೆ ನೀಟಾಗಿ ಬಿಟ್ಕೊಳುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ್ಪ್ಯಾಚುಲಾನ ಕೂಡ ನೀರಿನಲ್ಲಿ ಚೆನ್ನಾಗಿ ಒರೆಸ್ಕೊಂಡಿರಬೇಕು ಇಲ್ಲ ಅಂದರೆ ಬಾಳೆ ಎಲೆ ಸಿಗತ್ತೆ ಸು ಅಂದರೆ ಈ ಸಂದರ್ಭ ಸ್ವಲ್ಪ ಕಷ್ಟ ಹೋಗಿ ತರಬೇಕಾಗತ್ತೆ ಇಲ್ಲ ಬಾಳೆ ಎಲೆ ಇದೆ ಅಂತ ಹೇಳಿದ್ರೆ ಬಾಳೆ ಎಲೆ ಮೇಲೆ ಇದನ್ನು ವಡೆನ ಮಾಡಿಕೊಂಡು ಅದನ್ನು ಬಾಳೆ ಎಲೆನ எண்ணெ மேலே உல்ட்டாது க்ளீனாகி வடை ಇದಾಗತ್ತೆ ನನ್ನ ಹತ್ರ ಇರ್ಲಿಲ್ಲ ಬಾಳೆ ಎಲೆ ಹಾಗಾಗಿ ತೋರಿಸಿಲ್ಲ ನಾನು ಆದರೆ ಇಲ್ಲಿ ಎರಡು ಮೆಥಡ್ ಏನು ಹೇಳಿದೀನಲ್ಲ ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಸುಲಭವಾಗಿ ಬರುತ್ತೆ ಒಲೆ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಒಳಗಡೆ ವಡೆನ ಹಾಕ್ಕೊಡಿ ನಂತರ ಉರಿನ ಜಾಸ್ತಿ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಮಾಡಬೇಡಿ ತುಂಬ ಚೆನ್ನಾಗಿ ಬೇಯತ್ತೆ ಒಳಗಡೆ ಇದೊಂದು ಮಧ್ಯದಲ್ಲಿ ತೂತು ಮಾಡಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಳಗಡೆ ಹೊರಗಡೆ ಎಲ್ಲವೂ ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬಣ್ಣ ಚೆನ್ನಾಗಿ ಕೆಂಪಾಗಿ ಬರೋವರೆಗೂ ಬೇಯಿಸ್ಕೊಳ್ಳಿ ಮೊದಲು ಹಾಕಿದ ವಡೆಗೆ ಶಾಖ ಜಾಸ್ತಿ ಇದರಿಂದ ಅದು ಬೇಗ ತಯಾರಾಗೋಯಿತು ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿತ್ತು ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕಿರಲ್ಲ ಆದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಕರೆದು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಮೊಸರು ವಡೆ ಮಾಡಬೇಕಾದ್ರೆ ಈ ರೀತಿ ಕರೆದು ತೆಗೆದಿಟ್ಕೊಂಡಂತಹ ವಡೆಗಳನ್ನು ಈ ಬಿಸಿ ನೀರಿನಲ್ಲಿ ಹಾಕಬೇಕಾಗತ್ತೆ ಬಿಸಿ ನೀರು ಅಂದರೆ ತುಂಬ ಕುದಿಯೋ ನೀರಲ್ಲ ನಮಗೆ ಕೈ ಇಟ್ಟರೆ ಉಗುರುಬೇಜಗಿಂತ ಸ್ವಲ್ಪ ಬಿಸಿ ಇರಲಿ ಆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಇಂಗನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಂತರ ಈ ರೀತಿ ಕರೆದಿಟ್ಟಿರ್ತೀವಲ್ಲ ವಡೆ ಇದನ್ನು ಹಾಕೋಬೇಕಾಗತ್ತೆ ವಡೆ ಬಿಸಿ ಇರೋ ಇರಬಾರ್ದು ಸ್ವಲ್ಪ ಆರಿದ್ರೆ ಒಳ್ಳೆಯದು ಬಿಸಿ ಇದ್ದ ತಕ್ಷಣ ನೀರು ಹಾಕ್ಬಿಟ್ರೆ ಒಂದೊಂದ್ಸತಿ ಏನಾಗುತ್ತೆ ತುಂಬ ಮೆತ್ತಗಾಗಿ ಹೋಗುತ್ತೆ ಇಲ್ಲಿ ನಮಗೆ ಇದು ನೀರಿನಲ್ಲಿ ನೆಂದು ಸ್ಪಾಂಜ್ ಥರ ಆಗಬೇಕೆ ಹೊರತು ಮೆತ್ತಗಾಗಿ ಆಗಿ ಹೋಗಬಾರ್ದು ಹಾಗಾಗಿ ಇದು ನೀರು ಸ್ವಲ್ಪ ಉಗುರು ಬೆಚ್ಚಿಗಿಂತನೂ ಜಾಸ್ತಿ ಬಿಸಿ ಇರಲಿ ಈ ರೀತಿ ನಾನೊಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡ್ತೀನಿ ನೆನೆಸಿಟ್ಟಾಗ ಏನಾಗುತ್ತೆ ಒಡೆ ಸ್ಪಾಂಜ್ ಥರ ಆಗುತ್ತೆ ಕರೆದ ಮೇಲೆ ನೀವು ಚಟ್ನಿ ಜೊತೆ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ಒಮ್ಮೊಮ್ಮೆ ಏನಾಗುತ್ತೆ ವಡೆ ಮಾಡಿದಾಗ ಜಾಸ್ತಿ ಮಿಕ್ಕಿದಾಗ ಮಾರನೇ ದಿವಸಕ್ಕೆ ನೀವು ಇದನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೀರಿನಲ್ಲಿ ಬಿಸಿನೀರಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ಹಿಂಡು ತೆಗೆದು ಅದನ್ನು ಮೊಸರಡೆ ಮಾಡೋದಕ್ಕೆ ತಯಾರು ಮಾಡ್ಕೋಬೋದು ಇಲ್ಲ ಸುಮಾರು ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಒಂದು ಚೂರು ಗಟ್ಟಿ ಇಲ್ಲದೆ ಇರೋ ಹಾಗೆ ನೀಟಾಗಿ ಕ್ಲೀನಾಗಿ ಕಡ್ದಿಟ್ಕೊಳ್ಳಿ ಏಕೆಂದರೆ ಮೊಸರುಡೆಯಲ್ಲಿ ಆ ಥರ ಒಂದು ಕಡೆ ಗಟ್ಟಿ ಒಂದು ಕಡೆ ನೀರಿದ್ದರೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ನಿಮಗೆ ಸ್ವೀಟ್ನೆಸ್ ಇಷ್ಟಪಡೋದಾದರೆ ಸಕ್ಕರೆನ ಹಾಕ್ಕೊಳ್ಳಿ ಆದರೆ ಮೊಸರು ಖಂಡಿತ ಹುಳಿ ಇರಬಾರ್ದು ಫ್ರೆಶ್ ಆಗಿರಬೇಕು ಹೆಪ್ಪಾಕಿರೋದು ಇಲ್ಲೊಂದು ಸ್ವಲ್ಪ ಸಕ್ಕರೆನ ಇದ್ದೀನಿ ಚೆನ್ನಾಗಿರುತ್ತೆ ರುಚಿ ನಿಮಗೂ ಬೇಕು ಒಂದು ಸರಿ ಸೇರಿಸ್ಕೊಬೋದು ಇದು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕಡ್ಕೋಬೇಕಾಗತ್ತೆ ಅಥವಾ ಬೀಟ್ ಮಾಡಬೇಕಾಗತ್ತೆ ಎಲ್ಲ ಉಪ್ಪು ಸಕ್ಕರೆ ಎಲ್ಲ ಕೂಡ ಚೆನ್ನಾಗಿ ಮೊಸರಲ್ಲಿ ಹೊಂದ್ಕೊಳ್ಳಿ ಹೇಳಿ ಇದು ನನ್ನ ಹತ್ರ ಡೈರಿ ಮೊಸರು ಇತ್ತು ಹಾಗಾಗಿ ಒಂದು ಅರ್ಧ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿ ಇತ್ತು ಹಾಗಾಗಿ ಮನೇಲಿ ಮಾಡಿದ್ರೆ ಇಷ್ಟೊಂದು ಗಟ್ಟಿ ಬರೋದಿಲ್ಲ ಡೈರಿಲಿ ಆದರೆ ಈಸ್ಟೆಲ್ಲ ಹಾಕಿರ್ತಾರೆ ಅನ್ಸುತ್ತೆ ಗೊತ್ತಿಲ್ಲ ಯಾವ ಕಾರಣಕ್ಕೂ ಒಟ್ನಲ್ಲಿ ಗಟ್ಟಿ ಅಂತೂ ಆಗಿರುತ್ತೆ ಅದಕ್ಕೆ ಒಂದು ಅರ್ಧ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀ ಮೊಸರು ಹದ ಕರೆಕ್ಟ್ ಆಗಿದ್ರೆ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅರ್ಧ ಗಂಟೆ ನಂತರ ಈ ರೀತಿ ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ನೀವು ಯಾವ್ದಾದ್ರು ತಗೋಬೋದು ನನಗಿಲ್ಲಿ ನಿಮಗೆ ತೋರಿಸೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ ಒಂದು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ ವಡೆ ನೀರಿನಲ್ಲಿ ಚೆನ್ನಾಗಿ ನೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ತುಂಬ ಎಣ್ಣೆ ಹೀರಿದ್ರೆ ಅಕಸ್ಮಾತು ಇಲ್ಲಿ ಎಣ್ಣೆ ಏನು ಹೀರಿರಲಿಲ್ಲ ಹಾಗಾಗಿ ನೀರು ಕೂಡ ಕ್ಲಿಯರ್ ಆಗಿದೆ ವಡೆ ಸ್ಪಾಂಜಿ ಆಗಿದೆ ಈ ರೀತಿ ಅದನ್ನು ಒಮ್ಮೆ ಹಿಂಡ್ಕೊಳ್ಳಿ ಎಕ್ಸಸ್ ಹೆಚ್ಚಿಗೆ ನೀರು ಏನಿರುತ್ತಲ್ಲ ಹೊರಗೆ ಬರುತ್ತೆ ಇನ್ನೂ ಒಂದು ಸ್ವಲ್ಪ ಹತ್ತು ನಿಮಿಷ ನೆನೆಸ್ಬೋದಿತ್ತು ಆದರೆ ನನಗಿಲ್ಲಿ ನಿಮಗೆ ತೋರಿಸ್ಬೇಕಾಗಿತ್ತು ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಜಾಸ್ತಿ ನೆನೆಸಿದ್ರೂ ತೊಂದರೆ ಇಲ್ಲ ಹಿಂಡು ತೆಗಿಬೇಕಾಗತ್ತೆ ನೀರನ್ನು ಅರ್ಧ ಗಂಟೆ ನಲ್ವತ್ತು ನಿಮಿಷದಕ್ಕಿಂತ ಜಾಸ್ತಿ ನೆನ್ಸೋಕ್ಕೆ ಹೋಗ್ಬಿಡಿ ತುಂಬ ಮೆತ್ತಗೋಗ್ಬಿಡುತ್ತೆ ಶೇಪೆ ಉಳಿಯೋದಿಲ್ಲ ಪುಡಿ ಪುಡಿ ಆಗೋ ಸಾಧ್ಯತೆ ಇರುತ್ತೆ ಈ ರೀತಿ ಒಂದು ಟ್ರೈನಲ್ಲಿ ಜೋಡಿಸ್ಕೊಂಡು ನಂತರ ಇದರ ಮೇಲೆ ಮೊಸರನ್ನ ಹಾಕೋಬೇಕಾಗತ್ತೆ ಈ ರೀತಿ ಒಂದೇ ಅಂದರೆ ಏನಂತಾರೆ ಒಂದು ಪಕ್ಕ ಒಂದನ್ನ ಜೋಡಿಸ್ಕೊಂಡು ಇಟ್ಕೊಳ್ಳಿ ಹೀಗೆ ಜೋಡಿಸ್ದಾಗ ಏನತ್ತೆ ಹಾಕ್ತೀವಲ್ಲ ಮೊಸರು ಅದು ವಡೆ ಹೀರ್ಕೊಳೋದಕ್ಕೆ ಸಹಾಯ ಮಾಡುತ್ತೆ ಒಂದ್ರ ಮೇಲೆ ಒಂದು ವಡೆನ ಇಟ್ಟರೆ ಕೆಳಗಡೆದಕ್ಕೆ ಮೊಸರು ಹೋಗೋದಿಲ್ಲ ಮೇರಿ ಬರೀ ಮೇಲ್ಗಡೆದಿಕ್ಕೆ ಮಾತ್ರ ಮೊಸರು ಉಳ್ಕೊಳುತ್ತೆ ಆ ಥರ ಎಲ್ಲ ಆಗುತ್ತೆ ಹೀಗೆ ಒಂದು ಟ್ರೇ ಥರ ಅಥವಾ ಅಗಲವಾಗಿರೋ ಪಾತ್ರೆಯಲ್ಲಿ ಜೋಡಿಸ್ಕೊಂಡಾಗ ಎಲ್ಲದಕ್ಕೂ ಕೂಡ ಮೊಸರನ್ನ ಸಮವಾಗಿ ಹಂಚ್ಕೊಳತ್ತೆ ಈಗ ಇದನ್ನ ಜೋಡಿಸಿದಾಗಿದೆ ಇದ್ರ ಮೇಲೆ ನಾನು ಕಡ್ದಿಟ್ಟಿರೋವಂಥ ಮೊಸರನ್ನ ಹಾಕೋತೀನಿ ಮೊಸರನ್ನ ಹಾಕಾದ್ಮೇಲೆ ಇಲ್ಲಿ ಒಂದು ಒಗ್ಗರಣೆನ ತಯಾರು ಮಾಡ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾರು ಬಳಸ್ಬೋದು ಒಗ್ಗರಣೆಯಲ್ಲಿ ಹೆಚ್ಚಿದ ಶುಂಠಿ ಸಣ್ಣಕ್ಕೆ ಹೆಚ್ಚಿದ ಶುಂಠಿ ಕರಿಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಬೇಕಾದ್ರೆ ಇಂಗನ್ನು ಕೂಡ ಹಾಕೊಡಿ ನಾನು ನೀರಿಗೆ ಸ್ವಲ್ಪ ಇಂಗನ್ನು ಹಾಕಿದ್ದೆ ಹಾಗಾಗಿ ಮತ್ತೇನು ಹಾಕಿಲ್ಲ ಇದನ್ನು ಮೇಲ್ಗಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿನ ಅವಶ್ಯಕತೆ ಏನಿಲ್ಲ ಇಲ್ಲಿ ಕರಿಬೇವಿನ ಸೊಪ್ಪು ಗರಿಗರಿಯಾಗಿರುತ್ತೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಒಂದು ಕ್ಲಿಂಗ್ ರ್ಯಾಪ್ನಿಂದ ಒಂದು ಪ್ಲಾಸ್ಟಿಕ್ ಇದರಿಂದ ಕವರ್ ಮಾಡ್ತೀನಿ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಮಾಡಿರ್ತಿರೋ ಅದನ್ನು ಬಿಗಿಯಾಗಿ ಮುಚ್ಚೋದನ್ನು ಮರಿಬೇಡಿ ಯಾಕೆಂದರೆ ಇದು ಮುಚ್ಚಲ ಲೂಸ್ ಆಗಿದ್ರೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಯಾಕಂದ್ರೆ ತಣ್ಣಗಿದ್ರೆ ಚೆನ್ನಾಗಿರುತ್ತಲ್ವ ಬೇಸಿಗೆ ಕಾಲದಲ್ಲಿ ತಿನ್ನೋದಕ್ಕೆ ಅಥವಾ ಹೊರಗಿಟ್ಟರು ಇದನ್ನು ಚೆನ್ನಾಗಿ ಮುಚ್ಚಿಡಿ ಏನಾಗುತ್ತೆ ಮೊಸರು ಚೆನ್ನಾಗಿ ಹೀರಿಕೊಳ್ಳುತ್ತೆ ಇಲ್ಲದ್ರೆ ಮೇಲ್ಗಡೆ ಗಟ್ಟಿ ಆಗೋದು ಒಳಗಡೆ ನೀರಾಗೋದು ಈ ಥರ ಆಗುತ್ತೆ ಈಗ ಇದನ್ನ ನಾನು ಒಂದು ರ್ಯಾಪ್ ನಿಂದ ಕವರ್ ಮಾಡ್ಬಿಟ್ಟು ಇದನ್ನ ಫ್ರಿಡ್ಜ್ ನಲ್ಲಿ ಇಡಬೇಕಾಗತ್ತೆ ಸುಮಾರು ಒಂದು ನಾಲ್ಕಿಂದ ಐದು ಗಂಟೆಗಳ ಕಾಲ ಅವಾಗ ಏನಾಗುತ್ತೆ ಇದು ಮೊಸರೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಹಾಗೆ ಕಾಲದಲ್ಲಿ ತಣ್ಣಗೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಹೊರಗಡೆ ಇಟ್ಟರೆ ಮೊಸರು ಹುಳಿಯಾಗೋ ಸಾಧ್ಯತೆ ಇರುತ್ತೆ ಅಕಸ್ಮಾತ್ ಫ್ರಿಜ್ನಲ್ಲಿ ನಲ್ಲಿ ಇಷ್ಟ ಇಲ್ಲ ಅಂದ್ರೆ ಈ ರೀತಿ ಒಂದು ಪಾತ್ರೆಯಲ್ಲಿ ಎಲ್ಲ ಬಡಿಸಿದ್ಮೇಲೆ ತಟ್ಟೆ ಒಳಗೆ ನೀರನ್ನು ಹಾಕಿ ಆ ನೀರಿನಲ್ಲಿ ಪಾತ್ರೆನ ಇಟ್ಟರು ಕೂಡ ಮೊಸರು ಹುಳಿಯಾಗೋದಿಲ್ಲ ಆದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನ ನಾನು ಬಡಿಸಿದ್ದೀನಿ ಈ ತರ ಖಾರ ಬುಂದಿ ಹಾಕೋದನ್ನ ಮರಿಬೇಡಿ ಹೋಟೆಲ್ಗಳಲ್ಲಿ ಕೂಡ ಇದೇ ತರ ಸರ್ವ್ ಮಾಡಿರ್ತಾರೆ ಹಾಗೆ ತಿನ್ನೋದು ಕೂಡ ತುಂಬಾ ಚೆನ್ನಾಗಿ ಕ್ರಂಚಿಯಾಗಿ ಅಂತೂ ತುಂಬಾನೇ ಅದ್ಭುತವಾಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಆಗಿದೆಯಾ ಖಂಡಿತ ಲೈಕ್ ಮಾಡಿ ಹಾಗೆ ಚಾನೆಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಡಿ ಫ್ರೀ ಯಾವುದೇ ದುಡ್ಡು ಕಸು ಇರೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಂಗೂ ಕೂಡ ಖುಷಿ ಆಗುತ್ತೆ ನನ್ನ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ನೀವು ಕೂಡ ಸೇರ್ಕೊಂಡಿದಿರ ಅಂತ ಹೇಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ರೆಸಿಪಿಗಳು ಇನ್ನು ಅನೇಕರಿಗೆ ತಲುಪ್ಲಿ ಅಹ್ ಇಷ್ಟ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಇನ್ನು ಒಂದ್ ಚೆನ್ನಾಗಿರೋ ಒಳ್ಳೆ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಧನ್ಯವಾದಗಳು